ಇನ್ನು ಗುರು ಶಿಷ್ಯರು ಅಂದ ತಕ್ಷಣ ನನಗೆ ಫಸ್ಟ್ ಇವರು ಆಡಿಯೋ ರಿಲೀಸ್ ಮಾಡಿಸಿದ್ರು ಇವತ್ತು ನನ್ನ ಕೇಳಿ ಹಳ್ಳಿ ಮೆಸ್ಟ್ ಸಾಂಗ್ ಅಂತ ನಿಮ್ ಕೇಳಿ ಬಂದ್ರೆ ನೀವು ಮಾಸ್ ಇರಬೇಕು ಅಂದಿದ್ರಿ. ಮಾಸ್ ಯಾವತ್ತಿದ್ರು ಕಾಲಿಗೆ ತಾಳ ಹಾಕೈತೆ ಅಷ್ಟೇ, ಮೆಲೋಡಿ ಇದೆಯಲ್ಲ ಅದು ಹೃದಯ ತಾಳ ಲಾಂಗ್ ಲೈಫ್ ಲಾಂಗ್ ತಾಳ ಹಾಕ್ತಾರೆ. ಇವತ್ತಿಗೂ ನಮ್ಮ ಸಾಂಗ್ಸ್ ಏನಾದ್ರೆ ಕೇಳ್ತಾ ಕೂತಿರ್ತಾರೆ ಅಂದ್ರೆ ಬಿಕಾಸ್ ಆಫ್ ದಟ್ ಮೆಲೋಡಿ. ಮಾಸ್ ಇಸ್ ಎ ಟೆಂಪರರಿ ಮೂಮೆಂಟ್, ಆ ಮೂಮೆಂಟಿಗೆ ಅಷ್ಟೇ. ಬಟ್ ಮೆಲೋಡಿ ನಿಮ್ ಬೆಲ್ ಬಾಟಮ್ ಸಾಂಗ್ ಬರೆಯಕ್ಕಾಗತ್ತಾ? ಯು ಕೆನಾಟ್ ಫರ್ಗೆಟ್ ಯುವರ್ ಬೆಲ್ ಬಾಟಮ್ ಸಾಂಗ್. ಆಮೇಲೆ ಜೆಂಟಲ್ಮನ್ ಕೂಡ ಒಂದು ಹಾಡು ತುಂಬಾ ಚೆನ್ನಾಗಿ ಮಾಡಿದ್ರು ನೀವು. ಸೊ ದಟ್ಸ್ ಆಫ್ ದ ಮೆಲೋಡಿಸ್ ವಿಚ್ ಗಿವ್ಸ್ ಅ ಲಾಂಗ್ ರನ್. ಮಾಸ್ ಬೇಕು ಒಂದು ಸಾಂಗ್ ಅಲ್ಲಿ ಇಲ್ಲಿ ಶುರು ಟೇಕ್ ಆಫ್ಗೆ ಬೇಕು ಸಿನಿಮಾ ಅಷ್ಟೇ. ಬಟ್ ಲಾಂಗ್ ರನ್ ಉಳ್ಕೊಳ್ಳೋದು ಯಾವತ್ತಿದ್ರು ಮೆಲೋಡಿನೇ. ಯಾಕಂದ್ರೆ ನಾನು ಯಾವತ್ತು ಮಾಸ್ ಆಗಿ ಯೋಚನೆ ಮಾಡಲೇ ಇಲ್ಲ, ಕ್ಲಾಸ್ ಆಗಿ ಮಾಸಿಗೆ ತಲುಪೋಕೆ ಯೋಚನೆ ಮಾಡಿದವನ್ನ. ಸೊ ಫ್ರಮ್ ಬಿಗಿನಿಂಗ್ ಡೇಸ್ ಇದನ್ನು ನಾನು ಇವತ್ತು ನೆನಪಿಸ್ಕೊಳ್ತೀನಿ. ಯಾಕೆಂದ್ರೆ ಪುನೀತ್ ರಾಜ್ಕುಮಾರ್ ಯಾವಾಗ ಒಂದು ಮಾತು ಹೇಳೋರು, ಸರ್ ನೀವೇನು ಸರ್ ನೀವು ನೀವೇ ಫೈಟು ಮಾಡಲ್ಲ, ಡ್ಯಾನ್ಸು ಮಾಡಲ್ಲ, ಸುಮ್ಮನೆ ಏನೋ ಮಾಡ್ಕೊಂಡು ಬರ್ತೀರ, ಬಟ್ ಸಿನಿಮಾ ಮಾಡೋಕೆ ಮಾತ್ರ ಎಮೋಷ್ನಲ್ ಕನೆಕ್ಟ್ ಮಾಡ್ಬಿಡ್ತೀರ ನಮ್ಮನ್ನ. ನಾವು ಒಂದು ಪಿಕ್ಚರ್ ಮಾಡ್ಬೇಕಾದ್ರೆ ಒಂದು ಮಾಸ್ ಸಾಂಗ್ ಮಾಡಬೇಕು, ಮಾಸ್ ಫೈಟ್ ಮಾಡಬೇಕು, ಜಂಪ್ ಮಾಡಬೇಕು, ಎಗರ್ ಮಾಡಬೇಕು, ಫ್ಲಿಪ್ ಮಾಡಬೇಕು ಅಂದೆ. ದಟ್ ಈಸ್ ವಾಟ್ ರೀಯೂಸ್ ಟು ಇವತ್ತು ಅದು ತುಂಬ ನೆನಪಾಯ್ತಿದೆ ಹೇಳ್ತಿರ್ಬೇಕಾದ್ರೆ ನನಗೆ. ಅವ್ರನ್ನ ನೆನಪಿಸ್ಕೊಳ್ಳೋದು ಯಾವ ಫೋನು ನಡೆಯಲ್ಲ. ಸೊ ಪುನೀತ್ ನೆನಪಿಸ್ಕೊಳ್ಳೋದು ಅವಕಾಶ ಮಾಡಿದ್ರೆ.